ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ಹೋಳಿಗೆನ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು, ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಕಾಯಿ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನಿಲ್ಲಿ ಕಾಯಿ ಹೋಳಿಗೆ ಮಾಡೋದಕ್ಕೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋವಂಥ ಎರಡು ತೆಂಗಿನಕಾಯಿನ ತೊಗೊಂಡು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆ ಮತ್ತು ಅದಕ್ಕೆ ಅರ್ಧ ಕೆ ಜಿ ಬೆಲ್ಲನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಆ ಬೆಲ್ಲನ ಕರಗಿಸ್ಕೊಳ್ಬೇಕು. ಸೊ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ನಾನೇನು ಕಾಯಿ ರುಬ್ಬಿಟ್ಕೊಂಡಿದ್ದಲ್ಲ ಅದೇ ಜಾರ್ನಲ್ಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಈಗ ಬೆಲ್ಲ ಎಲ್ಲ ಕರಗಿದೆ. ಅದಾದಮೇಲೆ ಅದು ಪಾಕ ಬರೋವರೆಗೂ ನಾವೇನು ಕಾಯೋ ಆಗಿಲ್ಲ. ಸೊ ಈ ರೀತಿ ನೀರಿಗೆ ಹಾಕಿ ನೋಡಬೇಕು. ಸೊ ಅದು ನೀರಲ್ಲಿ ಮಿಕ್ಸ್ ಆಗ್ತಾ ಇದ್ದರೆ ಇನ್ನೂ ಸ್ವಲ್ಪ ಪಾಕ ಬರೋವರೆಗೂ ಅದನ್ನು ಕಾಯಿಸ್ಕೊಳ್ಬೇಕು ಬೆಲ್ಲನ. ಸೊ ನೋಡ್ಬೋದು, ಇವಾಗ ಅದು ನೀರಲ್ಲಿ ಮಿಕ್ಸ್ ಆಗ್ತಾ ಇಲ್ಲ, ಅದು ಹಾಗೆ ಉಂಡೆ ಥರ ಎದೊಳ್ತಾ ಇದೆ. ಸೊ ಇಷ್ಟು ಪಾಕ ಬಂದರೆ ಸಾಕು. ಸೊ ಈ ಸ್ಟೇಜಲ್ಲಿ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಕಾಯಿನ ನಾವು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಪುಡಿ ಮಾಡ್ಕೊಂಡಿರೋ ಅಂಥ ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಸೊ ಹೂರ್ಣ ಸರಿಯಾದ ಸ್ಟೇಜಿಗೆ ಬಂದಾಗ ಅದು ಪಾತ್ರೆ ತಳನ ಬಿಡ್ತಾ ಬರುತ್ತೆ. ಸೊ ಆ ಸ್ಟೇಜಲ್ಲಿ ಅದನ್ನು ಆಫ್ ಮಾಡಿ, ಫ್ಲೇಮ್ನ ಆಫ್ ಮಾಡಿ ಒಂದು 4 ಅವರ್ಸ್ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ನಾನು ಕನಕ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೈದಾನ ಕಲಸಿಟ್ಟಿದ್ದಂಥ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೆ ಅದನ್ನು ನಾನು ಶೇರ್ ಮಾಡಿಕೊಂಡಿಲ್ಲ. ಸೊ ಹೂರ್ಣ ಪೂರ್ತಿ ತಣ್ಣಗಾದಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಟ್ಕೊಂಡು ಈಗ ಮೈದಾ ಜೊತೆ ಅದರದ್ದು ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಉಂಡೆ ಮಾಡೋದು ಕೆಲವರು ಅವ್ರದೇ ಆದಂಥ ಶೈಲಿನಲ್ಲಿ ಮಾಡ್ತಾರೆ, ನಾನು ಈ ರೀತಿ ಕೈನ ಬಳಸಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಂಡೆ ಎಲ್ಲ ಆದಮೇಲೆ ನಾನಿಲ್ಲಿ ಬೈಂಡಿಂಗ್ ಶೀಟ್ನ ತೊಗೊಂಡಿದ್ದೀನಿ ಒಬ್ಬಟ್ಟನ್ನ ತಟ್ಟೋದಕ್ಕೆ. ಮೊದಲಿಗೆ ಸ್ವಲ್ಪ ಉಂಡೆನ ತಟ್ಕೊಂಡು ಅದನ್ನು ಮತ್ತೆ ರಿವರ್ಸ್ ಮಾಡಿ ಎಕ್ಸ್ಟ್ರಾ ಇರೋ ಮೈದಾನ ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಬ್ಬಟ್ಟು ತಟ್ಟಿದ ಮೇಲೆ ಸುತ್ತ ಏನು ಮೈದಾ ಎಲ್ಲ ಬರುತ್ತೆ ಸೊ ಅದು ಬರೋದಿಲ್ಲ ಈ ರೀತಿ ಮಾಡೋದ್ರಿಂದ. ಸೊ ಹೂರ್ಣ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ. ಅದ್ರ ಮೇಲೆ ಇನ್ನೊಂದು ಶೀಟ್ ಇಟ್ಕೊಂಡು ನಾನು ಕೈನಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಒಬ್ಬಟ್ಟನ್ನ ತುಂಬ ತೆಳುವಾಗೂ ಕೂಡ ತಟ್ಬೋದು. ಸೊ ನೋಡ್ಬೋದು, ಹೂರ್ಣ ಕೂಡ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ಮತ್ತು ಎಡ್ಜಸ್ಸಲ್ಲಿ ಯಾವುದೇ ರೀತಿ ಮೈದಾ ಉಳ್ಕೊಂಡಿಲ್ಲ. ಸೊ ಅದಾದಮೇಲೆ ಕಾಯ್ದಿರೋ ಹೆಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ಏನು ಒಬ್ಬಟ್ಟು ಮಾಡ್ಕೊಂಡಿದ್ದೀವಿ ಅದನ್ನು ನಿಧಾನವಾಗಿ ತೆಗೆದು ಹೆಂಚಿನ ಮೇಲೆ ಹಾಕಬೇಕು. ಕಾಯಿ ಹೋಳಿಗೆನ ಯಾವಾಗಲೂ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕು, ಯಾಕೆಂದರೆ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡೋದು, ಬಿಸಿ ಬಿಸಿಯಾದ ರುಚಿಯಾದ ಕಾಯಿ ಹೋಳಿಗೆ ರೆಡಿಯಾಗಿದೆ. ಈಗ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಸುಲಭವಾಗಿ ನೀವು ಕೂಡ ಇಷ್ಟೇ ಚೆನ್ನಾಗಿ ಕಾಯಿ ಹೋಳಿಗೆನ ಮಾಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ, ಜೊತೆಗೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಇದನ್ನು.
So ee recipe nimge ishta agide anta ankonidini ee video ishta adre please one like madodana mari bedi innu yaar nan channel na subscribe madkolde nortta idira please nan channel na subscribe madkondu nange support maadi pakkadalle iro bell icon kuda click madodana mari bedi yakendre ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನೀವು ಹಾಕಿ ಕೂಡಲೇ ನಾನು ವಿಡಿಯೋನ ನೀವು ನೋಡ್ಬೋದು ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್